ನಮಸ್ಕಾರ, ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್. ಹಸಿರು ಭಾರತ, ಸ್ವಚ್ಛ ಭಾರತ, ಸ್ವಚ್ಛ ಭಾರತ, ಹಸಿರು ಭಾರತದತ್ತ ಜ್ಞಾನ ಬೋಧನೆಯ ಹಿರಿಯ ವಿದ್ಯಾರ್ಥಿಗಳ ತಂಡ ಬೃಹತ್ ವಾಕ್ಥಾನ್ ಅನ್ನು ನಡೆಸಿಕೊರಟಿದೆ. ಆ ಕುರಿತಂಥ ಒಂದಷ್ಟು ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಈ ವಿಶೇಷ ಕಾರ್ಯಕ್ರಮ. ಕೆಂಗೇರಿ ಉಪನಗರದ ಜ್ಞಾನ ಬೋಧಿನಿ ಪ್ರೈಮರಿ ಸ್ಕೂಲ್ ಹಾಗೂ ಜ್ಞಾನ ಬೋಧಿನಿ ಪ್ರೌಢಶಾಲೆ ಎರಡೂ ಶಾಲೆಯೊಳಗೆ ಸಹಸ್ರಾರು ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡಿದ್ದಾರೆ. ಅರ್ಧ ಶತಕಕ್ಕೂ ಹೆಚ್ಚು ವರ್ಷಗಳಾಗಿದೆ ಶಾಲೆ ಆರಂಭವಾಗಿ. ಈ ಶಾಲೆಯಲ್ಲಿ ಓದಿರತಕ್ಕಂಥ ಅನೇಕ ವಿದ್ಯಾರ್ಥಿಗಳು ತಮ್ಮದೇ ಆಗಿರ್ತಕ್ಕಂತಹ ಕೊಡುಗೆಗಳನ್ನು ಸಮಾಜಕ್ಕೆ ಕೊಡ್ತಾ ಇದ್ದಾರೆ. ಆ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿ ಒಂದು ಹೊಸ ರೂಪವನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಅಂತ ಹೇಳಿದ್ರೆ, ನಾಳೆ 26ನೇ ತಾರೀಕು ಭಾರತದ ಗಣರಾಜ್ಯೋತ್ಸವ. 75ನೆಯ ಗಣರಾಜ್ಯೋತ್ಸವದ ಹಿನ್ನೆಲೆಯೊಳಗೆ ಸರಿಸುಮಾರು 1200ಕ್ಕೂ ಹೆಚ್ಚು ಹಳೆಯ ವಿದ್ಯಾರ್ಥಿಗಳ ತಂಡ 75 ಅಡಿ ಉದ್ದದ ರಾಷ್ಟ್ರಧ್ವಜದ ಮೆರವಣಿಗೆ ವಾಕ್ಥಾನ್ ಮಾಡುವುದರ ಮೂಲಕವಾಗಿ ಸ್ವಚ್ಛ ಭಾರತ, ಹಸಿರು ಭಾರತ ಅನ್ನುವಂತಹ ಒಂದು ಶೀರ್ಷಿಕೆಯಡಿಯೊಳಗೆ ಅತ್ಯುತ್ತಮ ಕಾರ್ಯಕ್ರಮವನ್ನು ಮಾಡುವಂತಹ ನಿರ್ಧಾರವನ್ನು ಮಾಡಿರತಕ್ಕಂಥದ್ದು ನಿಜಕ್ಕೂ ಹೆಮ್ಮೆಯ ಸಂಗತಿ, ಅಭಿನಂದನೆಯ ಸಂಗತಿ, ಅಭಿವಂದನೀಯ ಸಂಗತಿ ಅಂತ ಹೇಳ್ಬೋದು. ಜ್ಞಾನಬೋಧಿನಿ ಪ್ರೈಮರಿ ಸ್ಕೂಲ್ ಮತ್ತು ಜ್ಞಾನಬೋಧಿನಿ ಪ್ರೌಢಶಾಲೆಯಲ್ಲಿ ಓದಿರತಕ್ಕಂಥ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸೇರಿ ಈ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ನಾಳೆ ಬೆಳಗ್ಗೆ 7:30 ಜ್ಞಾನಬೋಧಿನಿ ಪ್ರೈಮರಿ ಸ್ಕೂಲಿಂದ ಹೊರಡ್ತಕ್ಕಂತಹ ಈ ವಾಕ್ಥಾನ್ ಶಿರ್ಕೆ ಹಾಗೆಯೇ ನಾಗದೇವನಹಳ್ಳಿ ಸಮೀಪವೆಲ್ಲ ಮುಗಿಸಿ ಜ್ಞಾನಬೋಧಿನಿ ಪ್ರೌಢಶಾಲೆಯೊಳಗೆ ಸಂಗಮವಾಗುತ್ತೆ. ಆ ಸಂಗಮದೊಳಗೆ 10 ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಬಹುಮುಖ್ಯವಾಗಿ ಈ ಕಾರ್ಯಕ್ರಮಗಳಿಗೆ ಸುಪ್ರೀಂ ಕೋರ್ಟಿನ ವಿಶ್ರಾಂತ ನ್ಯಾಯಮೂರ್ತಿ ಜಸ್ಟಿಸ್ ಎಸ್ ಸಂತೋಷ್ ಹೆಗಡೆಯವರು ಭಾಗವಹಿಸ್ತಾ ಇದ್ದಾರೆ. ಲೋಕಾಯುಕ್ತರಾಗಿ ಅವರು ಮಾಡಿದಂತಹ ಕೆಲಸ ಇವತ್ತಿಗೂ ಎಲ್ಲರ ಕಣ್ಣು ಮುಂದೆ ಇರತಕ್ಕಂಥದ್ದು. ಎನ್ ಸಂತೋಷ್ ಹೆಗಡೆಯವರು ಧ್ವಜಾರೋಹಣವನ್ನು ನೆರವೇರಿಸಿ ಮಾರ್ಗದರ್ಶನದ ನುಡಿಗಳನ್ನು ಆಡ್ತಕ್ಕಂಥದ್ದು. ಜೊತೆಗೆ ದಿ ಅರ್ಸುಲೈನ್ ಫ್ರಾನ್ಸಿಕನ್ ವಿದ್ಯಾಸಂಸ್ಥೆಯ ಪ್ರಾಂತ್ಯಾಧಿಕಾರಿ ಲಿಲ್ಲಿ ಫರ್ನಾಂಡಿಸ್ರವರು, ಅದೇ ರೀತಿ ರಾಘವೇಂದ್ರ ಕಾಂಕ್ರೀಟ್ ಪೈಪ್ಸ್ನ ಕೆ ಎಸ್ ಮುದ್ದೇಗೌಡರು ಕೂಡ ವಾಕ್ಥಾನ್ಗೆ ಚಾಲನೆಯನ್ನು ಕೊಡ್ತಾರೆ. ಇನ್ನೊಂದು ವಿಶೇಷ ಅಂತಂದರೆ, ಈ ಕಾರ್ಯಕ್ರಮಗಳಿಗೆ ಹಿಂದೆ ಕಾರ್ಯವನ್ನು ನಿರ್ವಹಿಸಿದಂಥ ಮುಖ್ಯೋಪಾಧ್ಯಾಯರನ್ನು ಕೂಡ ಈ ಕಾರ್ಯಕ್ರಮ ಕರೀತಾ ಇರತಕ್ಕಂಥದ್ದು. ಒಂದು ಪ್ರೈಮರಿ ಶಾಲೆ, ಒಂದು ಪ್ರೌಢಶಾಲೆಯಲ್ಲಿರ್ತಕ್ಕಂಥ ಕಾರ್ಯವನ್ನು ನಿರ್ವಹಿಸಿದಂಥ ನಿವೃತ್ತ ಮುಖ್ಯೋಪಾಧ್ಯಾಯಿನಿಯವರನ್ನು ಕರೀತಾ ಇರತಕ್ಕಂಥದ್ದು. ಸಹೋದರಿ ತೆರೆಸಾ ಡಿಸೋಜ ಅವರು, ಸಹೋದರಿ ಎಮಿಲಿ ಡಿಸೋಜ ಅವರು, ಸಹೋದರಿ ಜೆಸಿಂತಾ ಪೆರೇರಾ ಅವರು, ಸಹೋದರಿ ಲಿಲ್ಲಿ ಪಿಂಟೋವ್, ಸಹೋದರಿ ವೀಣಾ ಡಿಸೋಜ, ಸಹೋದರಿ ಜೇನ್ ಕ್ರಾಸ್ಟಾರ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥದ್ದು. ಈ ಕಾರ್ಯಕ್ರಮ ಅತ್ಯಂತ ಒಂದು ರೀತಿಯೊಳಗೆ ಗಮನೀಯವಾಗಿರ್ತಕ್ಕಂಥ, ಆಕರ್ಷಣೀಯವಾಗಿರ್ತಕ್ಕಂಥ, ಮಾರ್ಗದರ್ಶನಕವಾಗಿರ್ತಕ್ಕಂಥ ಕಾರ್ಯಕ್ರಮನ ರೂಪರೇಷೆಯನ್ನು ಮಾಡಿದ್ದಾರೆ. ದೈಹಿಕ ಶಿಕ್ಷಕರಾಗಿ ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಕೊಡುಗೆಯನ್ನು ಕೊಟ್ಟು ಕೆಲವೇ ದಿವಸಗಳಲ್ಲಿ ನಿವೃತ್ತರಾಗ್ತಾ ಇರತಕ್ಕಂಥ ಕೆ ಜೆ ಚಂದ್ರಶೇಖರ್ ಅವರು ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ಹೊತ್ತು ತಮ್ಮ ಕಾರ್ಯಕ್ರಮ ಅನ್ನುವ ರೀತಿಯೊಳಗೆ ಸಂಪೂರ್ಣವಾಗಿರ್ತಕ್ಕಂತಹ ಹೊಣೆಗಾರಿಕೆ ಮತ್ತು ನೇತೃತ್ವವನ್ನು ವಹಿಸಿ ರೂಪರೇಷೆಯನ್ನು ನಿರ್ಮಾಣವನ್ನು ಮಾಡಿರತಕ್ಕಂಥದ್ದು. 75 ಅಡಿ ಉದ್ದದ ರಾಷ್ಟ್ರಧ್ವಜದ ಜೊತೆಗೆ ಸ್ವಚ್ಛ ಭಾರತ, ಹಸಿರು ಭಾರತದ ವಾಕ್ಥಾನ್ ಆಗುತ್ತೆ. ಅದರ ಜೊತೆಯೊಳಗೆ ಏನು ಹಳೆಯ ವಿದ್ಯಾರ್ಥಿಗಳ ಸಂಗಮ, ಹಳೆಯ ವಿದ್ಯಾರ್ಥಿಗಳಿಗೆ ಟೀ ಶರ್ಟ್, ಕ್ಯಾಪ್, ಬ್ಯಾಂಡ್ ಕೊಡೋದ್ರ ಮೂಲಕವಾಗಿ ಎಲ್ಲರೂ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾ ಇರತಕ್ಕಂಥದ್ದು. ಅಲ್ಲಿ ಓದಿರ್ತಕ್ಕಂಥವ್ರು ಅನೇಕರು ಈಗಾಗಲೇ ಒಬ್ಬರು ಇಬ್ಬರು ಮೂರು ಜನ IAS ಮಾಡಿರ್ತಕ್ಕಂಥವ್ರು ಇದ್ದಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅನೇಕರು ಭೀಮನಕುಪ್ಪಯ್ಯ ಪ್ರಭು, ದುಬಾಸೆಪಾಳ್ಯದ ರಾಮು, ಹಾಗೆಯೇ ಪ್ರೇಮ್ ಜ್ಯುವೆಲರ್ಸ್ನ ರಾಜೇಶ್ ಚಾವತ್, ಕನ್ಯಾಕುಮಾರಿ ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರು ಹಾಗೂ ಕಾರ್ಯದರ್ಶಿ ಡಾಕ್ಟರ್ ಹೆಚ್ ತುಕಾರಾಮ್, ಹೀಗೆ ಹಲವರು ಈ ಕಾರ್ಯಕ್ರಮದ ಒಂದು ಸಹಕಾರವನ್ನು ಕೊಡ್ತಾ ಇರತಕ್ಕಂಥದ್ದು. ಈ ಕಾರ್ಯಕ್ರಮ ಕುರಿತಂತೆ ಹಳೆಯ ವಿದ್ಯಾರ್ಥಿಗಳು ಏನು ಹೇಳಿದ್ರು ಅನ್ನುವಂಥದ್ದನ್ನು ಕೂಡ ಕೇಳಿ. ಸ್ವಚ್ಛ ಭಾರತ, ಹಸಿರು ಭಾರತ ಎಂಬ ಮಹಾ ಘೋಷದಿಂದ ಈ ಮೆರವಣಿಗೆ ನಡೀತಾ ಇದೆ. 1962ರಲ್ಲಿ ಜ್ಞಾನಬೋಧಿನಿ ಶಾಲೆ ಪ್ರಾರಂಭವಾಗಿತ್ತು. ಇವತ್ತು ಸುಮಾರು 60 ವರ್ಷ ತುಂಬಿದೆ. ಆ ಪ್ರಯುಕ್ತವಾಗಿ ನಮ್ಮ ಹಿರಿಯ ಯಾರ್ಯಾರು ಈ ಶಾಲೆಯಲ್ಲಿ ಪಾಸ್ಔಟ್ ಆಗಿದ್ದಾರೆ, ಓದಿದ್ದಾರೆ, ಅವರೆಲ್ಲ ಸೇರಿಕೊಂಡು ಒಂದು ಶಾಲೆ ಪರವಾಗಿ ಒಂದು ಉದ್ದೇಶದಿಂದ ಒಂದು ಮೆರವಣಿಗೆ ನಡೀತಾ ಇದೆ. ನಮ್ಮ ಭಾರತದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರ ಒಂದು ಕನಸು ಏನಂದರೆ ಪ್ರತಿ ಸಂಪೂರ್ಣ ಭಾರತ ಹಸಿರಾಗಿರಬೇಕು. ಅದನ್ನೇ ನಾವು ವಿಚಾರ ಮಾಡಿಕೊಂಡು ಈ 75ನೇ ವರ್ಷ ಅಮೃತ ವರ್ಷ ಈ ಗಣರಾಜ್ಯೋತ್ಸವ ಅದು ಪ್ರಯುಕ್ತವಾಗಿ ಒಂದು ನಡಿಗೆ ನಡೀತಾ ಇದೆ. ಹಾಗೂ ಎಲ್ಲರಿಗೂ ಒಂದು ಟೀ ಶರ್ಟ್ ಮಾಧ್ಯಮದಿಂದ, ಒಂದು ಟೋಪಿ ಮಾಧ್ಯಮದಿಂದ, ಹಾಗೂ ಒಂದು ಕೈ ಬ್ಯಾಂಡ್ ಕೊಡೋ ಮಾಧ್ಯಮದಿಂದ ಎಲ್ಲರಿಗೂ ಒಂದು ಯಾತ್ರೆಯಲ್ಲಿ
75 ಅಡಿಯ ಒಂದು ಧ್ವಜವನ್ನು ಕೂಡ ಈ ಯಾತ್ರೆಯಲ್ಲಿ ಪಾದಯಾತ್ರೆಯಲ್ಲಿ ನಡೀತಾ ಇದ್ವಿ. ಏನು ಉದ್ದೇಶ ಅಂದರೆ ನಮ್ಮ ಈ ಹಿರಿಯ ವಿದ್ಯಾರ್ಥಿಯಿಂದ ಬರೋ ಜನರಿಗೆ ಬರೋ ಫ್ಯೂಚರ್ ಜನರಿಗೆ ಒಂದು ಮಾಹಿತಿ ಕೊಡಲಿ, ಒಂದು ಸಂದೇಶ ನೀಡೋಕ್ಕೆ ಒಂದು ಇದು ಪ್ರಯತ್ನ ನಡೆಸ್ತಿದ್ವಿ. ರಾಜೇಶ್ ಅಂತ, 97ನೇ ಬ್ಯಾಚ್ನಲ್ಲಿ ನಾನು ಈ ಶಾಲೆ 10ನೇ ಕ್ಲಾಸ್ ಪಾಸಾಗಿ ನನ್ನ ಮಾಡ್ತಾಯಿದ್ದೀನಿ. ಈಗ ಪ್ರೇಮ್ ಜ್ಯುವೆಲರ್ಸ್ ಅಂತ ನನ್ನ ಬಿಸ್ನೆಸ್ ನಡೆಸ್ತಿದ್ದೀನಿ. ನಾನು 99ನೇ ಸಾಲಿನ ಹಿರಿಯ ವಿದ್ಯಾರ್ಥಿ ಜ್ಞಾನಬೋಧಿನಿ ಶಾಲೆಯಲ್ಲಿ. ನಾನು ಪ್ರೌಢಶಾಲೆಯನ್ನು ಮಾತ್ರ ಇಲ್ಲಿ ಓದಿರ್ತಕ್ಕಂಥದ್ದು. ಈಗ ಒಂದು ತಿಂಗಳ ಹಿಂದೆ ನಮಗಿಂತ ಕಿರಿಯ ವಿದ್ಯಾರ್ಥಿಗಳು ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮ ಚಂದ್ರಶೇಖರ್ ದೈಹಿಕ ಶಿಕ್ಷಕರ ಅವರ ನೇತೃತ್ವದಲ್ಲಿ ಮಾಡಬೇಕು ಅಂತ ಹೊರಟಾಗ ನಮ್ಮನ್ನು ಕೂಡ ಅದರಲ್ಲಿ ಇನ್ವಾಲ್ವ್ ಮಾಡಿಕೊಂಡ್ರು. ಸುಮಾರು 1200 ವಿದ್ಯಾರ್ಥಿಗಳನ್ನು ಈ ಶಾಲೆಯಲ್ಲಿ ಓದಂಥ ಶಾಲೆ ವಿದ್ಯಾರ್ಥಿಗಳನ್ನು ಒಂದು ಕಡೆ ಸೇರಿಸಿ ಅವ್ರಿಗೊಂದು ವಾಕಥಾನ್ ಎಂಬ ಕಾನ್ಸೆಪ್ಟಲ್ಲಿ ಸ್ವಚ್ಛ ಭಾರತ ಹಸಿರು ಭಾರತ ಎಂಬ ಪರಿಕಲ್ಪನೆಯೊಂದಿಗೆ ಈ ಒಂದು ವಾಕಥಾನ್ ಒಂದು 5 ಕಿಲೋಮೀಟರ್ಗಳ ಕಾಲ ವಾಕಥಾನ್ ಮಾಡಬೇಕು ಅಂತೇಳಿ ಉದ್ದೇಶವನ್ನು ಇಟ್ಕೊಂಡು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಭಾಳ ತುಂಬ ಯಶಸ್ವಿಯಾಗಿ ನಾಳೆ 6:30 ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಜಸ್ಟಿಸ್ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಮೂರ್ತಿಗಳಾದ ಎನ್ ಸಂತೋಷ್ ಹೆಗ್ಡೆ ಅವರು ನಾಳೆ 9:30 ಒಂದು ಕಾರ್ಯಕ್ರಮ ಶಾಲೆಯಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಿದ್ದಾರೆ. ಹಾಗಾಗಿ ಸುಮಾರು 75 ಅಡಿ ಉದ್ದದ ಒಂದು ತ್ರಿವರ್ಣ ಧ್ವಜವನ್ನು ಭಾಳ ಗೌರವಯುತವಾಗಿ ರಾಷ್ಟ್ರೀಯ ಭಾವೈಕ್ಯತೆಯ ದೃಷ್ಟಿಯಿಂದ ಇಲ್ಲಿ ಸ್ಥಳೀಯರಿಗೆ ಅವರಿಗೆ ಗೊತ್ತಾಗಲಿ, ನಮ್ಮ ದೇಶದ ಒಂದು ರಾಷ್ಟ್ರೀಯ ಭಾವೈಕ್ಯತೆ ಗೊತ್ತಾಗಲಿ ಅನ್ನೋ ದೃಷ್ಟಿಯಲ್ಲಿ ಭಾಳ ಗೌರವಯುತವಾಗಿ ವಾದ್ಯ ಮೇಳಗಳ ಸಹಿತ ನಾವು ಅದನ್ನು ಮೆರವಣಿಗೆ ಮಾಡುವಂಥದ್ದು 4-5 ಕಿಲೋಮೀಟರ್ ಮಾಡುವಂಥದ್ದು ಇದೆ. ಬೆಳಿಗ್ಗೆ 7 ಗಂಟೆಯಿಂದ ಪ್ರಾರಂಭವಾಗಿ ಒಂದು 8:30-9 ಗಂಟೆವರೆಗೂ ರ್ಯಾಲಿ ಭಾಳ ಅಚ್ಚುಕಟ್ಟಾಗಿ ಸುಮಾರು 1,000 ಜನ ಹಳೆಯ ವಿದ್ಯಾರ್ಥಿಗಳು ಅದರ ಜೊತೆಗೆ ಸಾರ್ವಜನಿಕರು ಸೇರಿಕೊಳ್ಳೋ ಸಂಭವ ಇದೆ. ಹಾಗೆ ತುಂಬ ಅಚ್ಚುಕಟ್ಟಾಗಿ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇಲ್ಲಿನ ಸ್ಥಳೀಯ ಜನರು ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತ ನಮ್ಮೆಲ್ಲ ಮನವಿ ಇದೆ. ರಾಘವೇಂದ್ರ ಫ್ರಮ್ ಜ್ಞಾನಬೋಧನೆ ಹೈಸ್ಕೂಲ್, 97-98 ಬ್ಯಾಚ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ದಿಸ್ ವಿ ಆರ್ ಸೆಲೆಬ್ರೇಟಿಂಗ್ 75th ರಿಪಬ್ಲಿಕ್ ಡೇ. The reason in order to get on to the things, and we are celebrating in our school with along with our old alumni students, and here with the help of all the management people, more than 1,000 participants of our old alumni students are gathering at one place, and we have planned to get into Clean India, and Green India was the slogan, and we are catching up like 75 feet long meter the flag we are going to carry at the time of walkathon. And as everyone knows that this Republic Day should be the 75th Republic Day, we have to give a very strong message to and the people that stating that save green, save environment, these are the things which we will get on to it. And I request all the people will be supporting to this, and with the help of all our coordinators, our sisters, teachers and seniors and juniors, with all the help of them, today this thing has become very great grand successful. Tomorrow we are hoping that we are expecting more than 1,500 to 2,000 participate and make this event grand successful. Thank you. Thank you. ನಮಸ್ತೆ. ನಾವು 90-91 ಬ್ಯಾಚಲ್ಲಿ SSLC ನಲ್ಲಿ ಪಾಸ್ ಆದಂಥ ಹಳೆಯ ವಿದ್ಯಾರ್ಥಿ. ನಾವು ಇವತ್ತಿನ ಕಾರ್ಯಕ್ರಮನ ನಮ್ಮ ರಾಜೇಶ್ ಅವರ ನೇತೃತ್ವದಲ್ಲಿ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ, ಹಾಗೂ ನಮ್ಮ PT ಸರ್ ಅವರು ಮುಖಾಂತರ ತುಂಬ ಖುಷಿ ಆಗ್ತಾ ಇದೆ. ಈ ಒಂದು ಸಂದರ್ಭನ ನಾನು ನೆನೆಸ್ಕೊಳ್ಳೋಕ್ಕೆ ತುಂಬ ಆನಂದ ಆಗ್ತಾ ಇದೆ. ಎಲ್ಲ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿ 1,000ಕ್ಕಿಂತ ಹೆಚ್ಚು ಹಳೆಯ ವಿದ್ಯಾರ್ಥಿಗಳೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾ ಇದ್ದಾರೆ. ಇದು ಈ ಸಂದರ್ಭನ ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. 75ನೇ ವರ್ಷದ ಗಣರಾಜ್ಯೋತ್ಸವ ಪ್ರಯುಕ್ತ ಆಯೋಜಿಸಿರುವ ಹಸಿರು ಭಾರತ ಸ್ವಚ್ಛ ಭಾರತ ಆಂದೋಲನ ಇಟ್ಕೊಂಡು ನಮ್ಮ ಶಾಲೆಯ ಜ್ಞಾನಬೋಧಿನಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳಿಂದ ಕಾಲ್ನಡಿಗೆ ಜಾಥಾವನ್ನು ಏರ್ಪಡಿಸಿದ್ದು, ಈ ಕಾಲ್ನಡಿಗೆ ಜಾಥಾದಲ್ಲಿ ಎಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಮನವಿ ಮಾಡುತ್ತಾ ಪ್ಲಸ್ ಶುಭ ಹಾರೈಸುತ್ತೇನೆ. ಹಳೆಯ ವಿದ್ಯಾರ್ಥಿಗಳು ಹೇಳಿದ್ದನ್ನು ಕೇಳಿದ್ರಿ, ಅದರ ಜೊತೆ ಒಳಗೆ ಪ್ರಸ್ತುತ ಮುಖ್ಯೋಪಾಧ್ಯಾಯಿನಿಯಾಗಿರ್ತಕ್ಕಂಥ ಜಸಿಂತಾ ಪೆರೇರ ಅವರು ಕೂಡ ಕಾರ್ಯಕ್ರಮ ಕುರಿತಂತೆ ಮಾತನಾಡಿದರು. ನಮಸ್ಕಾರ. ಜ್ಞಾನಬೋಧಿನಿ ಪ್ರೌಢಶಾಲೆ ದುಬಾಸಿಪಾಳ್ಯ, 75ನೇ ವರ್ಷದ ಗಣರಾಜ್ಯೋತ್ಸವ ನಾವು ನಮ್ಮ ಶಾಲೆಯಲ್ಲಿ ಅದ್ಧೂರಿಯಾಗಿ ಆಚರಿಸಲು ನಿರ್ಧರಿಸಿದ್ದೇವೆ. ಈ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳೆಲ್ಲರೂ ಸೇರಿ ವಾಕಥಾನ್ ಅಂದರೆ ಕಾಲ್ನಡಿಗೆ GBS ಜ್ಞಾನಬೋಧಿನಿ ಶಾಲೆಯ ಎಲ್ಲ ಮಕ್ಕಳು ಹಿರಿಯ ವಿದ್ಯಾರ್ಥಿಗಳು ಕಾಲ್ನಡಿಗೆಯನ್ನು ಆಯೋಜಿಸಿದ್ದೇವೆ. ಇದರ ಮುಖ್ಯ ಉದ್ದೇಶ ನಮ್ಮ ಪ್ರಕೃತಿಯನ್ನು ನಾವು ಹೇಗೆ
ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಪ್ರಕೃತಿಯನ್ನು ಹೇಗೆ ಸಂರಕ್ಷಿಸಬೇಕು ಇದರ ಉದ್ದೇಶ ಹಸಿರು ಭಾರತ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಈ ಕಾಲ್ನಡಿಗೆಯನ್ನು ನಾವು ಆಯೋಜಿಸಿದ್ದೇವೆ. ಹಾಗೂ 75ನೇ ಗಣರಾಜ್ಯೋತ್ಸವದ ಅಂಗವಾಗಿ 75 ಅಡಿ ಉದ್ದದ ರಾಷ್ಟ್ರಧ್ವಜದ ಮೆರವಣಿಗೆಯೂ ಸಹ ಈ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ನೆರವೇರಿಸಿಕೊಡಲಿದ್ದಾರೆ. ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಶುಭವನ್ನು ಕೋರ್ತಾ ಇದ್ದೀವಿ. ಎಲ್ಲರೂ ಬನ್ನಿ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಂದು ನಾವು ನಿಮ್ಮನ್ನು ಆಹ್ವಾನಿಸುತ್ತಿದ್ದೇವೆ. ಜಸಂತಾ ಪೆರೇರ ಅವರ ಮಾತುಗಳನ್ನು ಕೇಳಿದ್ರಿ. ಅದಾದ ಮೇಲೆ ಚಂದ್ರಶೇಖರ್ ಅವರು ಈ ಕಾರ್ಯಕ್ರಮದ ಆಯೋಜನೆ ಕುರಿತಂತೆ ಕೂಡ ಮಾತನಾಡಿದರು. ಹಾಗೆ ಅಲ್ಲಿಯ ಶಾಲೆಯ ವಿವಿಧ ಉಪಾಧ್ಯಾಯರುಗಳು ಕೂಡ ಕಾರ್ಯಕ್ರಮದ ವಿವರಗಳನ್ನು ನೀಡಿದರು. ನಮಸ್ಕಾರ. ಜ್ಞಾನಬೋಧನೆ ಶಾಲೆಯ ಪರವಾಗಿ ತಮಗೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತವನ್ನು 75ನೇ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನಿಮಗೆ ಆಹ್ವಾನಿಸ್ತಾ ಇದ್ದೇವೆ. ಈ ಬಾರಿ ವಿಶೇಷ ಅಂದರೆ ಜ್ಞಾನಬೋಧನೆಯ ಶಾಲೆಯ ಇತಿಹಾಸದಲ್ಲಿ ಈ 75ನೇ ಗಣರಾಜ್ಯೋತ್ಸವವನ್ನು ಭಾಳ ಸಡಗರ ಸಂಭ್ರಮದಿಂದ ಹಿರಿಯ ವಿದ್ಯಾರ್ಥಿಗಳೊಂದಿಗೆ ಆಚರಿಸಿರುವುದು ನಮಗೆಲ್ಲರಿಗೂ ಸಹ ಸಂತೋಷವನ್ನು ಉಂಟು ಮಾಡಿದೆ. ಇಂದಿನ ವಿಶೇಷವಾಗಿ ಈ ಶಾಲೆಯಲ್ಲಿ ಸುಮಾರು 59 ವರ್ಷಗಳಿಂದ ಹಿಂದೆ ಓದಿರುವಂತಹ ಪ್ರಾಥಮಿಕ ಶಾಲೆಯಲ್ಲಿ ಹಾಗೂ ಪ್ರೌಢಶಾಲೆಯಲ್ಲಿ ಓದಿರುವಂತಹ ಹಿರಿಯ ವಿದ್ಯಾರ್ಥಿಗಳನ್ನು ಈ ಒಂದು ಸಮಾರಂಭದಲ್ಲಿ ಅವರು ಭಾಗವಹಿಸುತ್ತಿದ್ದಾರೆ. ಹಾಗೆಯೇ ವಿಶೇಷವಾಗಿ 75 ಅಡಿ ಉದ್ದದ ಜ್ಞಾನಬೋಧಿನಿ ಪ್ರಾಥಮಿಕ ಶಾಲೆಯಿಂದ ಶಿವನಪಾಳ್ಯ, ಶಿರ್ಕೆ ಹಾಗೂ ನಾಗದೇವನಹಳ್ಳಿ ಮೂಲಕ ಜ್ಞಾನಬೋಧಿನಿ ಪ್ರೌಢಶಾಲೆಗೆ ತರುವಂತಹ ಒಂದು ವ್ಯವಸ್ಥೆ. ಈ ಸಂಭ್ರಮದಲ್ಲಿ ಸ್ವಚ್ಛ ಭಾರತ ಹಸಿರು ಭಾರತ ಎಂಬ ಒಂದು ಶೀರ್ಷಿಕೆಯಲ್ಲಿ ಅಡಿಯಲ್ಲಿ ಒಂದು ಸಸಿಗಳನ್ನು 750 ಸಸಿಗಳನ್ನು ಈ ಸಂದರ್ಭದಲ್ಲಿ ವಿತರಿಸಿ ಅವನ್ನು ಸಂರಕ್ಷಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಸುಪ್ರೀಂ ಕೋರ್ಟಿನ ನಿವೃತ್ತ ಜಸ್ಟಿಸ್ ನ್ಯಾಯಮೂರ್ತಿಗಳಾದಂತಹ ಸನ್ಮಾನ್ಯ ಶ್ರೀ ಸಂತೋಷ್ ಎನ್ ಹೆಗಡೆ ಅವರವರು ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಧ್ವಜಾರೋಹಣ ನೆರವೇರಿಸಿದ್ದಾರೆ. ಹಾಗೆಯೇ ಅಧ್ಯಕ್ಷತೆಯನ್ನು ನಮ್ಮ ಮೈಸೂರು ಪ್ರಾಂತ್ಯದ ನಮ್ಮ ಅರ್ಜುನ ಫ್ರಾನ್ಸಿಕನ್ ವಿದ್ಯಾಸಂಸ್ಥೆಯ ಮೈಸೂರು ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಯಾದಂಥ 1ನೇ ಸಹೋದರಿ ಲಿಲ್ಲಿ ಫರ್ನಾಂಡಿಸ್ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ. ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ವಿಶೇಷವಾಗಿ ಎಲ್ಲ ಸಾರ್ವಜನಿಕರು ಸಹ ಈ ಅದ್ಧೂರಿಯ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ನಮ್ಮ ಶಾಲೆ ಆಡಳಿತ ಮಂಡಳಿ ಹಾಗೂ ಎಲ್ಲ ಜ್ಞಾನಬೋಧನೆ ಪ್ರೌಢಶಾಲೆಯ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ನಿಮಗೆ ಕೋರ್ತಾ ಇದ್ದೀನಿ. ಹಲೋ ಎವ್ರಿಬಡಿ, ದಿಸ್ ಇಸ್ ಅ ಸೋಷಿಯಲ್ ಸೈನ್ಸ್ ಟೀಚರ್ ಫ್ರಮ್ ಜ್ಞಾನಬೋಧಿನಿ ಹೈಸ್ಕೂಲ್. ಎವ್ರಿಬಡಿ ವಾಕ್ಸ್, ಐ ಆಮ್ ಆಲ್ಸೋ ವಾಕಿಂಗ್, ಬಟ್ ದಿಸ್ ಅಲುಮಿನಿ ಜ್ಞಾನಬೋಧನೈಟ್ಸ್, ದೇ ವಾಕ್ ಫಾರ್ ಸ್ಪೆಷಲ್ ಪರ್ಪಸ್, ಸ್ಪೆಷಲ್ ವಿಷನ್, ದಟ್ ಈಸ್ ಬಿ ಕ್ಲೀನ್, ಡೂ ಕ್ಲೀನ್, ಗ್ರೋ ಗ್ರೀನ್. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದೆಮ್. 5ನೇ ವರ್ಷದ ಈ ಶುಭ ಸಂದರ್ಭದ ಗಣರಾಜ್ಯೋತ್ಸವದಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಮೆರೆಯುತ್ತಾ ನಾವೆಲ್ಲರೂ ಒಂದೇ ಎನ್ನುವಂತಹ ಸಂದೇಶದೊಂದಡಿಗೆ ಜ್ಞಾನಬೋಧಿನಿ ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿಗಳೆಲ್ಲರೂ ಕೂಡ ಜಾತಿ, ಮತ ಭಾಷೆ ಯಾವುದೇ ಭೇದವಿಲ್ಲದೆ ನಾವೆಲ್ಲರೂ ಒಂದಾಗಿಯೇ ಇದ್ದೇವೆ ಎಂದು ತೋರಿಸುತ್ತಾ ತಮ್ಮ ಕಾಲ್ನಡಿಗೆಯ ಮೂಲಕ ಎಲ್ಲರಿಗೂ ಭಾವೈಕ್ಯತೆಯ ಸಂದೇಶದೊಂದಿಗೆ ಪರಿಸರ ಜಾಗೃತಿಯನ್ನು ಕೂಡ ಮೂಡಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಆಶೀರ್ವಾದಗಳು ಬೇಕು ಎಂದು ಕೋರುತ್ತಾ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ದೇಶಾದ್ಯಂತ 75ನೆಯ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಅದರಂತೆ ಜ್ಞಾನಬೋಧಿನಿಯ ಶಾಲೆಯಲ್ಲೂ ಕೂಡ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದರ ಪ್ರಮುಖವಾದಂತಹ ವಿಶೇಷತೆ ಒಂದಿದೆ, ಏನಪ್ಪ ಅದು ಅಂತಂದರೆ ಪರಿಸರ ಜಾಗೃತಿಯನ್ನು ಮಾಡುವ ಮುಖಾಂತರ ದೇಶಕ್ಕೆ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳು ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡುವ ಒಂದು ಉದ್ದೇಶವನ್ನು ಹೊಂದಿದ್ದಾರೆ. ಎಲ್ಲರಿಗೂ ಶುಭವಾಗಲಿ, ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿ ಅಂತ ಹೇಳಿ ಈ ಮುಖಾಂತರ ನಾನು ಎಲ್ರಿಗೂ ಕೂಡ ಆಹ್ವಾನಿಸ್ತಾ ಇದ್ದೇನೆ. ನಮಸ್ಕಾರ. ದಿ ಅರ್ಸುಲ್ ಆ್ಯಂಡ್ ಫ್ರಾನ್ಸಿಸ್ಕನ್ ಎಜುಕೇಷನಲ್ ಸೊಸೈಟಿ ಮಂಗಳೂರು. ಇವರ ಧ್ಯೇಯ ನೈ ಜ್ಞಾನೇನ ಸದೃಶ್ಯಂ, ಅಂದರೆ ಜ್ಞಾನಕ್ಕೆ ಮಿಗಿಲಾದುದು ಯಾವುದೂ ಇಲ್ಲ ಎಂಬುದು. ಈ ಧ್ಯೇಯದೊಂದಿಗೆ ಹೊಸ ಚಿಗುರು ಹಳೆ ಬೇರು ಎಂಬಂತೆ ನಮ್ಮ ಶಾಲೆಯಲ್ಲಿ ಓದಿ ಕಲಿತಂಥ ಹಿರಿಯ ವಿದ್ಯಾರ್ಥಿಗಳು ಸ್ವಚ್ಛ ಭಾರತ ಹಸಿರು ಭಾರತ ಎಂಬ ಶೀರ್ಷಿಕೆಯಡಿ ಬೃಹತ್ ಜಾಥಾವನ್ನು 75ನೇ ಗಣರಾಜ್ಯೋತ್ಸವದ ಅಂಗವಾಗಿ ಆಯೋಜಿಸಿಕೊಂಡಿರುತ್ತಾರೆ. ಇದರ ಪ್ರಮುಖ ಉದ್ದೇಶ ಈಗಾಗಲೇ ಬೇರು ಬಿಟ್ಟಿರುವ ನಮ್ಮ ಶಾಲೆಯ ಪರಿಸರದ ರಕ್ಷಣೆ ಎಂಬ ಮಹತ್ತರ ಕಾರ್ಯದೊಂದಿಗೆ ಇಂದಿನ ಪೀಳಿಗೆಗೆ ಮಾದರಿಯಾಗುವುದು, ಉತ್ತಮವಾದ ಪರಿಸರವನ್ನು ನಿರ್ಮಿಸುವುದಾಗಿದೆ.
ಈ ಸಮಯದಲ್ಲಿ ಶಾಲೆಯ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಹಾಗೂ ವಿದ್ಯೆ ಕಲಿಸಿದ ಗುರುಗಳ ಆಶೀರ್ವಚನದೊಂದಿಗೆ ಕೈ ಜೋಡಿಸಬೇಕೆಂಬ ಮಹತ್ವಾಕಾಂಕ್ಷೆಯಿಂದ ಒಟ್ಟುಗೂಡಿರುವ ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಹಾಗೂ ಪ್ರೋತ್ಸಾಹ ನೀಡಿದಂತಹ ಶಿಕ್ಷಕರಿಗೆ ಆಡಳಿತ ಮಂಡಳಿಗೆ ನಮ್ಮ ವಂದನೆಗಳು, ಅಭಿನಂದನೆಗಳು. ಅರ್ಧಶತಕದಿಂತಲೂ ಹೆಚ್ಚು ವರ್ಷಗಳಿಂದ ಅಸ್ತಿತ್ವದಲ್ಲಿರುವ ಜ್ಞಾನಬೋಧಿನಿ ಶಾಲೆಯಲ್ಲಿ ಈ ಬೃಹತ್ ವಾಕಥಾನ್ ಅವಿಸ್ಮರಣೀಯವಾದ ಕ್ಷಣ ಹಾಗೂ ಒಂದು ಐತಿಹಾಸಿಕ ಕ್ಷಣವೂ ಹೌದು. ಇನ್ನು ಇಂತಹ ಹತ್ತು ಹಲವಾರು ಉತ್ತಮ ಕಾರ್ಯಗಳು ಉತ್ತಮ ಸಮಾಜಕ್ಕಾಗಿ ಹೊರಹೊಮ್ಮಲಿ ಎಂದು ಎಲ್ಲರಿಗೂ ಶುಭ ಕೋರುತ್ತೇವೆ. ಜೈ ಹಿಂದ್, ಜೈ ಭಾರತ್. ಒಟ್ಟಾರೆಯಾಗಿ ನಾಳೆಯ ಗಣರಾಜ್ಯೋತ್ಸವ ಎಲ್ಲೆಡೆ ವಿಜೃಂಭಣೆಯಿಂದ ನಡೆಯುತ್ತೆ, ಭಕ್ತಿಯಿಂದ ನಡೆಯುತ್ತೆ, ದೇಶಭಕ್ತಿ ಎಲ್ಲ ಕಡೆ ಪಸರಿಸುತ್ತೆ. ಜ್ಞಾನಬೋಧನೆಯ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಬಹುಶಃ ಪ್ರಪ್ರಥಮ ಬಾರಿಗೆ ಈ ರೀತಿಯಾಗಿರ್ತಕ್ಕಂತಹ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡುವ ಮೂಲಕವಾಗಿ ಸ್ವಚ್ಛ ಭಾರತ ಹಸಿರು ಭಾರತದ ಶೀರ್ಷಿಕೆಯಡಿ 75 ಅಡಿ ಉದ್ದದ ರಾಷ್ಟ್ರಧ್ವಜದ ವಾಗ್ದಾನ ನಡೆಸ್ತಾ ಇರತಕ್ಕಂಥ ಮಾಹಿತಿಯನ್ನು ನಿಮ್ಮ ಗಮನಕ್ಕೆ ತಂದಿದ್ದಾನೆ. ನಾಳೆ ನಾವುಗಳು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ. ವಾಗ್ದಾನಗಳು ಕೇವಲ ಬರೀ ಹಳೆಯ ವಿದ್ಯಾರ್ಥಿಗಳು, ಈಗ ಓದುತ್ತಿರುವ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ನಾವುಗಳು ಕೂಡ ಆ ರಾಷ್ಟ್ರಧ್ವಜದ ಜೊತೆಗಳಿಗೆ ಹೆಜ್ಜೆ ಹೆಜ್ಜೆ ಹಾಕೋಣ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.